ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದಲ್ಲಿ ಕರವಿ ಕಾರ್ಯಕರ್ತರು ಶುಕ್ರವಾರ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಅಳವಡಿಸಿದ್ದ ನಾಮಫಲಕಗಳಲ್ಲಿನ ಕನ್ನಡ ಬಿಟ್ಟು ಇತರೆ ಭಾಷೆಯ ಅಕ್ಷರಗಳಿಗೆ ಮಸಿ ಬಳಿದರು. ಇತ್ತೀಚೆಗೆ ಕನ್ನಡದ ಮೇಲೆ ಅನ್ಯ ಭಾಷೆಯ ಪ್ರಭಾವ ಹೆಚ್ಚಾಗುತ್ತಿದೆ. ಇದನ್ನು ಸಂಘಟನೆಯಿಂದ ತೀವ್ರವಾಗಿ ಖಂಡಿಸುತ್ತೇವೆ. 60% ಕನ್ನಡವಲ್ಲದೆ ಇತರೆ ಭಾಷೆಗಳಿಗೂ ಪ್ರಾಧಾನ್ಯತೆ ಕೊಡುವುದನ್ನ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಅಳವಡಿಸಿರುವ ನಾಮಫಲಕಗಳಲ್ಲಿನ ಇತರೆ ಭಾಷೆ ಬರಹಗಳನ್ನು ಕೂಡಲೇ ಸ್ಥಳೀಯ ಅಧಿಕಾರಿಗಳು ತೆಗೆಸಬೇಕು. ಇದು ಹೀಗೆ ಮುಂದುವರೆದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳಿಂದ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಸದಾಶಿವ ಮಿಲಿನ ಮನೆ, ಟೆಕ್ ನ್ಯೂಸ್ ಕನ್ನಡ, ಕೋಲಾರ. ದೀಪಾವಳಿಯ ಹಿನ್ನೆಲೆಯಲ್ಲಿ ಎಸ್ಬಿ ಟಿವಿಎಸ್ ಶೋರೂಮ್ ನೀಡುತ್ತಿದೆ ವಿಶೇಷ ಆಫರ್. ಎಲ್ಲ ವಾಹನಗಳ ಮೇಲೆ 100% ಲೋನ್ ಹಾಗೂ 2,000 to 3,000 ರಿಯಾಯಿತಿ ಹಾಗೂ ಬೈಕಿನ ಜೊತೆ ಫ್ರೀಯಾಗಿ ಹೆಲ್ಮೆಟ್ ಮತ್ತು ರೇನ್ ಕೋಟ್ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494950909 9113002475. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹೊಮ್ನಾಬಾದ್ನಲ್ಲಿ. ಯಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹೊಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ ಎನ್ಐಸಿಯು 10 beds, ಪಿಐಸಿಯು 6 beds, ಬಿಪ್ಯಾಪ್, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹೊಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.